नमस्ते प्रिय विद्यार्थिगळे पोषकरे हागू वीक्षकरे विन्स क्रिएशन चैनल मूलक प्रतिदिन प्रति वार नावु किरे प्राथमिक शालेगळिगे संबंधपट्टंत केलवोंदु वीडियोगळन्नु केलवोंदु पाठगळन्नु केलवोंदु विषयगळिगे नावु प्रसार माडलिद्देवे ई वीडियोगळु तमगे तलुपबेकादरे ई चैनल अन्नु सब्स्क्राइब माडि तमगे इष्टवागिद्दल्लि लाइक माडि नमस्ते हाय मक्कळे हाउ आर यू ऑल इवत्तिन तरगतिय मोदलु निन्नेवरेगे नीवु एनेल्ल कल्तिरि ओम्मे तिळ्कोळ्ळोणवा ए इंद झेड वरेगे अक्षरगळन्नु कल्तिरि वि लर्न्ड डिफरेंट काइंड्स ऑफ फ्रूट्स नेम फ्रूट्स हेसरन्नु कल्तेवु केलवोंदु राइम्स अन्नु कल्तेवु रिडल अन्नु कल्तेवु इन्नु डायलॉग प्रैक्टिस माडिदेवु वेरी गुड आमेले बरवणिगेयल्लि गेरेगळन्नु एळेयुवुदु मत्तु कर्व गेरेयन्नु एळेयुवुदन्नु कूड नावु कल्तेवु ईग इवत्तिन तरगतियन्नु प्रारंभिसोण ओके मक्कळे ನಿನ್ನೆ ದಿನ ನಾನು ಎರಡು ರೀತಿಯ ಕರ್ವ್ ಗೆರೆಗಳನ್ನು ಎಳೆಯುವುದನ್ನು ನಿಮಗೆ ಅಭ್ಯಾಸ ಮಾಡಿಸಿದೆ ಈಗ ಈ ರೀತಿಯ ಓವಲ್ ಶೇಪ್ ಅನ್ನು ಎಳೆಯುತ್ತಾ ನೀವು ಅಭ್ಯಾಸ ಮಾಡಿ ಮತ್ತೆ ನಿಮ್ಮ ಪೋಷಕರಿಗೆ ತೋರಿಸಿ ಶಬಾಸ್ ಎಂದು ಏನು ಸ್ಟಾರ್ ಅನ್ನು ಪಡೆಕೊಳ್ಳಬೇಕು ನೀವು ಓಕೆ ಮತ್ತೆ ಒಂದು ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ ಗೆ ನೀವು ಒಂದು ಬೆರಳಿನಷ್ಟು ಅಂತರವನ್ನು ಇಟ್ಕೊಂಡು ಬರೆಯುವಂತೆ ವೆರಿ ಗುಡ್ ಓಕೆ ಮಕ್ಕಳೆ ಈ ಚಟುವಟಿಕೆಯನ್ನ ಈ ಅವಧಿಯ ನಂತರ ನೀವು ಮುಂದುವರಿಸಬಹುದು ಈಗ ಪರದೆ ಮೇಲೆ ಗಮನಿಸಿ ಏನು ಕಾಣ್ತಿದೆ ನಿಮಗೆ ವಾಟ್ ಇಸ್ ದೇರ್ ಯೆಸ್ ಸೋ many ಫ್ರೂಟ್ಸ್ ಆರ್ ದೇರ್ ಅಂಡ್ ವೆಜಿಟೇಬಲ್ ಆಲ್ಸೋ ಇಸ್ಟ್ ಇಟ್ ಓಕೆ ಈಗ ನೀವು ಏನು ಮಾಡಬೇಕು ಈ ಚಟುವಟಿಕೆ ಪೋಷಕರೇ ಈಗ ನಾನು ವಿವರಣೆಯನ್ನು ಕೊಟ್ಟ ನಂತರ ಈ ವಿಡಿಯೋವನ್ನು ಪಾಸ್ ಮಾಡಿ ಮಕ್ಕಳು ಈ ವಿಡಿಯೋದಲ್ಲಿ ತೋರಿಸುವಂತಹ ಹಣ್ಣು ಮತ್ತು ತರಕಾರಿಗಳಲ್ಲಿ ಫ್ರೂಟ್ಸ್ ಅನ್ನು ಗಮನಿಸಿ ಆ ಫ್ರೂಟ್ಸ್ ಅನ್ನು ಹೆಸರಿಸುತ್ತಾ ನಿಮಗೆ ತಿಳಿಸಲು ಸಹಕರಿಸಿ ಓಕೆ ಮಕ್ಕಳೇ ನೀವೇನು ಮಾಡಬೇಕು ಅಲ್ಲಿರುವ ಫ್ರೂಟ್ಸ್ ಗಳನ್ನು ಗುರುತಿಸಬೇಕು ಮತ್ತು ಅವುಗಳ ಹೆಸರನ್ನು ಇಂಗ್ಲಿಷ್ ಅಲ್ಲಿ ಹೇಳಬೇಕು ಒಂದನ್ನು ಗುರುತಿಸಿದೆ ನೋಡಲಿ ವಾಟ್ ಇಸ್ ದಟ್ ಮ್ಯಾಂಗೋ ವೆರಿ ಗುಡ್ ಓಕೆ ಉಳಿದದನ್ನು ನೀವು ಗುರುತಿಸಿ ನಿಮ್ಮ ಪೋಷಕರಿಗೆ ಹೇಳಿ ವೆರಿ ಗುಡ್ ನೆಕ್ಸ್ಟ್ ಮುಂದುವರಿಸೋಣ ಮಕ್ಕಳೇ ಆಗ್ಲೇ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೆ ಓವಲ್ ಶೇಪ್ ಅಲ್ಲಿ ನಿಮಗೆ ನಾಲ್ಕು ಗೆರೆಯ ಪುಸ್ತಕದಲ್ಲಿ ಬರೆಯುವಂತದ್ದು ಈಗ ಈ ಪರದೆಯಲ್ಲಿ ನೋಡಿ ಏನು ಬರೆದಿದೆ ಆ ಏನೋ ಒಂದು ಬರೆದಿದೆ ಅಲ್ವಾ ಅದೇ ರೀತಿ ನೀವು ಬರೆಯುವಂತ ಅಭ್ಯಾಸವನ್ನು ಮಾಡಬೇಕು ನಿಮ್ಮ ಬೆರಳು ಅದೇ ರೀತಿ ತಿರುಗುತ್ತಾ ಅಭ್ಯಾಸ ಮಾಡಿದ್ರೆ ನಿಮಗೆ ಇಂಗ್ಲಿಷ್ ಬರವಣಿಗೆ ತುಂಬಾ ಸುಲಭವಾಗಿ ಬರೆಯಲಿಕ್ಕೆ ಆಗುತ್ತೆ ಪೋಷಕರ ಗಮನಿಸಿ ಯಾವ ರೀತಿ ಈ ಸ್ಕ್ರೀನ್ ನಲ್ಲಿ ಇದೆ ಅದೇ ರೀತಿ ಬರೆಯುವಂತ ಅಭ್ಯಾಸವನ್ನು ಮಾಡಿಸಿದು ಒಂದು ಲೆಟರ್ ನ ನಂತರ ಒಂದು ಗೆರೆಗಳ ನಂತರ ಇನ್ನೊಂದು ಗೆರೆಗೆ ಅಂತರವನ್ನು ಕಾಪಾಡುತ್ತಾ ಬರೆಯುವಂತ ಅಭ್ಯಾಸವನ್ನು ಮಾಡಿಸಿದು ಮಕ್ಕಳ ಈ ಚಟುವಟಿಕೆಯನ್ನು ತರಗತಿಯ ಈ ತರಗತಿಯ ನಂತರ ಕೊನೆಯಲ್ಲಿ ಮಾಡಿ ಈಗ ನಾವು ಮುಂದುವರಿಸೋಣ ओके आफ्टर द टीचर परदे मेले ऐन का बरवणिगे ओदे बरल ओके ना हेतने ग्रे ग्रेप अदर मुंदे ग्रेप्स ना ग्रेप अंतर तुम्बा ग्रेप्स अदे रीति ऑरेंज ऑरेंजस ऑरेंज ऑरेंजस ಮೊದಲೇನಿತ್ತು ಗ್ರೇಪ್ ಗ್ರೇಪ್ ತುಂಬಾ ಇದ್ರೆ ಗ್ರೇಪ್ಸ್ ವೆರಿ ಗುಡ್ ಆರೆಂಜ್ ಆರೆಂಜಸ್ ಪಪಾಯ ಪಪಾಯಾಸ್ ವೆರಿ ಗುಡ್ ಎಲ್ಲದಕ್ಕೆ ಎಸ್ ಸೇರಿಸ್ತಾ ಹೋಗುದು ಗ್ರೇಪ್ ಗ್ರೇಪ್ಸ್ ಆರೆಂಜ್ ಆರೆಂಜಸ್ ಪಪಾಯ ಪಪಾಯಾಸ್ ಬನಾನಾ ಬನಾನಾಸ್ ಆಪಲ್ ಆಪಲ್ಸ್ ಮ್ಯಾಂಗೋ ಮ್ಯಾಂಗೋಸ್ ಇನ್ನೊಮ್ಮೆ ನಾನು
ತುಂಬಾ ಇದ್ರೆ ಏನು ಅಂತ ಹೇಳೋದಿಲ್ಲ ಒಂದನ್ನ ಮಾತ್ರ ಹೇಳ್ತೇನೆ ನೀವು ತುಂಬಾ ಇದ್ರೆ ಏನು ಹೇಳ್ತಾರೆ ಅದನ್ನ ಹೇಳಬೇಕು ಓಕೆ ಗ್ರೇಪ್ ವೆರಿ ಗುಡ್ ಆರೆಂಜ್ ಎಸ್ ಪಪಾಯಾ ಬನಾನಾ ಆಪಲ್ ಮ್ಯಾಂಗೋ ವೆರಿ ಗುಡ್ ಮಕ್ಕಳೇ ನೀವು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಕಲ್ತಿದ್ದೀರಾ ಓಕೆ ಮುಂದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಮಾತನಾಡೋದನ್ನು ಕಲಿಯೋಣ ಓಕೆ ಈಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಪರದೆ ಮೇಲೆ ಒಂದು ಖಾಲಿ ಸ್ಕ್ರೀನ್ ಕಾಣ್ತಿದೆ ಏನಿಲ್ಲ ಅಲ್ಲಿ ಅಲ್ಲಿ ಈಗ ನೀವು ತುಂಬಿಸಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇಷ್ಟವಾದ ಒಂದು ಹಣ್ಣಿನ ಚಿತ್ರವನ್ನು ನಿಮಗೆ ಇಲ್ಲಾದರೂ ಪೇಪರ್ ನಲ್ಲಿಲ್ಲ ಸಿಕ್ಕಿದ್ರೆ ಏನು ನಿಮ್ಮ ನೋಟ್ ಪುಸ್ತಕದಲ್ಲಿ ಅದನ್ನು ಅಂಟಿಸಿ ನಿಮ್ಮ ಪೋಷಕರ ಸಹಾಯದಿಂದ ಅದರ ಕೆಳಗೆ ಇಂಗ್ಲಿಷ್ ನಲ್ಲಿ ಹೆಸರು ಬರೆಯಿರಿ ಅದನ್ನು ಇಂಗ್ಲಿಷ್ ನಲ್ಲಿ ಹೇಳೋದನ್ನ ಅಭ್ಯಾಸ ಮಾಡಿ ನಿಮಗೆ ಪೇಪರ್ ನಲ್ಲಿ ತುಂಬಾ ರೀತಿಯ ಹಣ್ಣುಗಳ ಚಿತ್ರಗಳು ಸಿಕ್ತವಲ್ವಾ ಅವುಗಳನ್ನೆಲ್ಲ ಸಂಗ್ರಹಿಸಿ ಅಂಟಿಸಿ ಅವುಗಳನ್ನು ಇಂಗ್ಲಿಷ್ ನಲ್ಲಿ ಓದೋದನ್ನ ಅಭ್ಯಾಸ ಮಾಡಿ ಓಕೆ ಅದು ನಿಮ್ಮ ಚಿತ್ರ ಸಂಗ್ರಹ ಪುಸ್ತಕವಾಗಲಿ ಓಕೆ ನೆಕ್ಸ್ಟ್ ನಾವು ಮುಂದುವರಿಸೋಣ ಇದು ನಂತರ ಮಾಡಬೇಕಾದಂತಹ ಚಟುವಟಿಕೆ ಓಕೆ ನೆಕ್ಸ್ಟ್ ನಾವು ಮುಂದುವರಿಸೋಣ ನಿಮಗೆ ಆಗ್ಲೇ ನಾನು ಒಂದು ಅಕ್ಷರವನ್ನು ಬರೀಲಿಕ್ಕೆ ಕಳಿಸಿದ್ದೆ ಏನೋ ಅದು ಒಂದು ಉಲ್ಟ ಇತ್ತು ಅಲ್ವಾ ಈಗ ಅದರ ಸರಿ ವಿರುದ್ಧ ಬರೆಯುವಂಥದ್ದು ಅಲ್ವಾ ನೋಡಿ ಪರದೆ ಮೇಲೆ ಕಾಣ್ತಿದೆ ಈಗ ಅದೇ ರೀತಿ ನೀವು ಬರೆಯುವಂತಹ ಅಭ್ಯಾಸವನ್ನು ನಿಮ್ಮ ಪೋಷಕರ ಸಹಾಯದಿಂದ ಮಾಡುವಂಥದ್ದು ಮಕ್ಕಳೇ ನೆಕ್ಸ್ಟ್ ನಾವು ಮುಂದುವರಿಸೋಣ ಏನ್ ಕಾಣ್ತಿದೆ ಏನಿದೆ ಹಣ್ಣುಗಳು ಅಲ್ವಾ ಆ ಹಣ್ಣುಗಳ ಔಟ್ಲೈನ್ ಗೆರೆ ಹಾಕಿ ಹಣ್ಣುಗಳನ್ನು ಚಿತ್ರಿಸಿದೆ ಅಷ್ಟೇ ಆದ್ರೆ ಹಣ್ಣುಗಳಲ್ಲಿ ಏನು ಕೊರತೆ ಇದೆ ಕಲರ್ಸ್ ವೆರಿ ಗುಡ್ ಕಲರ್ಸ್ ಇಲ್ಲ ನೀವೇನ್ ಮಾಡ್ಬೇಕು ಕ್ರಯನ್ಸ್ ತಗೊಂಡು ಹಣ್ಣುಗಳಿಗೆ ಬಣ್ಣವನ್ನು ಹಾಕ್ಬೇಕು ಈ ಹಣ್ಣುಗಳ ಚಿತ್ರ ಪರದೆ ಮೇಲಿದೆ ನಿಮಗೆ ಇಲ್ಲಿ ಬಣ್ಣ ಹಾಕ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನೀವೇನ್ ಮಾಡ್ಬೇಕು ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ಹಣ್ಣುಗಳ ಚಿತ್ರಗಳನ್ನು ನೋಡಿ ನೀವು ಬಿಡಿಸ್ಬೇಕು ಮತ್ತು ನಂತರ ಅದಕ್ಕೆ ಬಣ್ಣಗಳನ್ನು ಹಾಕ್ಬೇಕು ವೆರಿ ಗುಡ್ ನಿಮ್ಗೆ ಯಾವೆಲ್ಲ ಹಣ್ಣುಗಳನ್ನು ಮಾಡ್ಲಿಕ್ಕೆ ಗೊತ್ತಿದೆ ಆ ಎಲ್ಲ ಹಣ್ಣುಗಳ ಚಿತ್ರಗಳನ್ನು ಬಿಡಿಸಿ ಅದಕ್ಕೆ ಸೂಕ್ತವಾದ ಬಣ್ಣವನ್ನು ಹಾಕಿ ಆ ಹಣ್ಣುಗಳ ಹೆಸರನ್ನು ನಿಮ್ಮ ಪೋಷಕರ ಸಹಾಯದಿಂದ ಕೆಳಗೆ ಬರೆಯುವುದು ಮತ್ತೆ ಇಂಗ್ಲಿಷ್ ಅಲ್ಲಿ ಅದನ್ನು ಹೇಳುವಂತ ಅಭ್ಯಾಸವನ್ನು ಮಾಡುವುದು ಮಕ್ಕಳೇ ನೆಕ್ಸ್ಟ್ ಮುಂದುವರೆದು ಗಮನಿಸಿ ಈಗಾಗಲೇ ಬರವಣಿಗೆಯ ಅಭ್ಯಾಸವನ್ನು ನಾವು ಪ್ರಾರಂಭಿಸಿದ್ದೇವೆ ನೆಕ್ಸ್ಟ್ ಇನ್ನೊಂದು ನಾನು ಬರವಣಿಗೆ ಅಭ್ಯಾಸವನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ಏನಿದೆ ಗೆರೆಗಳು ಉದ್ದಕ್ಕೆ ಎಳಿತಾ ಹೋಗಿವೆ ಅಲ್ವಾ ಜಿಗ್ಜಾಗ್ ಆಗಿ ಎಳೆದಿದೆ ಗೆರೆಗಳನ್ನು ಅದೇ ರೀತಿ ಗೆರೆಗಳನ್ನು ಜಿಗ್ಜಾಗ್ ಆಗಿ ನಾಲ್ಕು ಗೆರೆಗಳು ಮೂರು ಗೆರೆಗಳು ಮೇಲೆ ಮೂರು ಗೆರೆಗಳು ಕೆಳಗೆ ಬರುವಂತೆ ನಾವು ಅಭ್ಯಾಸವನ್ನು ಮಾಡುವುದು ಮತ್ತು ಪ್ರತಿ ಗೆರೆಗಳ ನಂತರ ಅಂತರವನ್ನು ಕಾಪಾಡುವುದು ಪೋಷಕರೇ ಚಿತ್ರದಲ್ಲಿ ಇರುವಂತೆ ನೀವು ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸುವಂಥದ್ದು ಓಕೆ ಮಕ್ಕಳೇ ನಾವೀಗ ಅನೇಕ ವಿಷಯಗಳನ್ನು ಕಲಿತೇವಲ್ವಾ ಈ ವಾರದಲ್ಲಿ ತುಂಬಾ ವಿಷಯಗಳನ್ನು ಕಲಿತೆವು ಈಗ ನೀವು ಕಲ್ತಿದ್ರೆ ಎಸ್ ಅಂತ ಹೇಳ್ಬೇಕು ಓಕೆ ನಾನು ಏನು ಪ್ರಶ್ನೆ ಕೇಳ್ತೇನೆ ನೀವು ಅದನ್ನು ಕಲ್ತಿದ್ದೀರಾ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಎಸ್ ವೆರಿ ಗುಡ್ ಓಕೆ ಐ ಕ್ಯಾನ್ ಸಿಂಗ್ ದ ರೈಮ್ಸ್ ಹಾಡು ಹಾಡ್ಲಿಕ್ಕೆ ಕಲ್ತ್ರ ಇಂಗ್ಲಿಷ್ ಅಲ್ಲಿ ವೆರಿ ಗುಡ್ ಓಕೆ ನೆಕ್ಸ್ಟ್ ಐ ಕ್ಯಾನ್ ಟೆಲ್ ದ ನೇಮ್ಸ್ ಆಫ್ ಫ್ರೂಟ್ಸ್ ನೇಮ್ಸ್ ಆಫ್ ಫ್ರೂಟ್ಸ್ ಹಣ್ಣುಗಳ ಹೆಸರನ್ನು ಹೇಳಲಿಕ್ಕೆ ಕಲ್ತ್ರ ಎಸ್ ವೆರಿ ಗುಡ್ ನೆಕ್ಸ್ಟ್ ಐ ಕ್ಯಾನ್ ಕೌಂಟ್ ದ ಫ್ರೂಟ್ಸ್ ಹಣ್ಣುಗಳನ್ನು ಲೆಕ್ಕ ಮಾಡಿಕೆ ತಂತ್ರ ಒನ್ ಟೂ ತ್ರೀ ಫೋರ್ ಎಸ್ ವೆರಿ ಗುಡ್ ಓಕೆ ಐ ಕ್ಯಾನ್ ಕಲರ್ ದ ಪಿಕ್ಚರ್ಸ್ ಆಫ್ ಫ್ರೂಟ್ಸ್ ಐ ಕ್ಯಾನ್ ಡ್ರಾ ಅಂಡ್ ಕಲರ್ ದ ಪಿಕ್ಚರ್ಸ್ ಆಫ್ ಫ್ರೂಟ್ಸ್ ಓಕೆ ಕಲ್ತ್ರ ಕಲ್ತಿಲ್ಲ ಇನ್ನು ಕಲಿಬೇಕಷ್ಟೇ ಅಲ್ವಾ ಓಕೆ ಅದು ಬರುತ್ತೆ ಎಲ್ಲವನ್ನು ಕಲ್ತಿದ್ದೀರಾ ವೆರಿ ಗುಡ್ ಮಕ್ಕಳೇ ಈಗ ನಿಮ್ಮ ಪೋಷಕರ ಸಹಾಯದಿಂದ ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೇನೆ ತುಂಬಾ ಕಷ್ಟ ಏನಿಲ್ಲ ಪೋಷಕರೇ ಮಕ್ಕಳನ್ನು ನೀವು ಈ ದಿನಗಳಲ್ಲಿ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಹೊರಗಡೆ ಮಾರುಕಟ್ಟೆಗೆ ಕರೆದುಕೊಂಡು ಹೋಗುವಂತಿಲ್ಲ ಮಕ್ಕಳನ್ನು ಮನೆಯಲ್ಲಿ ಬಿಡಬೇಕು ನೀವು ಆರೋಗ್ಯದ ದೃಷ್ಟಿಯಿಂದ ನೀವು ಮಾರುಕಟ್ಟೆಗೆ ಹೋಗಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದು ಹಣ್ಣುಗಳನ್ನು ತರ್ತೀರಾ ತಂದಾಗ ಆ ಮಕ್ಕಳಿಗೆ ತೋರಿಸುತ್ತಾ ಇದು ಯಾವ ಹಣ್ಣು ಅಥವಾ ನಿಮ್ಮ ಪರಿಸರದಲ್ಲಿ ಲಭ್ಯ ಇರುವಂತಹ ಹಣ್ಣುಗಳಿವೆ ಆ ಹಣ್ಣುಗಳನ್ನು ನೀವು ತೋರಿಸುತ್ತಾ ಇದು ಯಾವ ಹಣ್ಣು ಎಂಬುದನ್ನು ಅವರಿಂದ ಇಂಗ್ಲಿಷ್ ನಲ್ಲಿ ತಿಳ್ಕೊಳ್ಳಿ ಈ ರೀತಿ ಹಣ್ಣುಗಳಿಗೆ ಇಂಗ್ಲಿಷ್ ನಲ್ಲಿ ಮಕ್ಕಳು ಹೆಸರಿಸುವುದನ್ನ ಅಭ್ಯಾಸ ಮಾಡಿಸಿಕೊಳ್ಳಿ
ಈ ಒಂದು ಚಟುವಟಿಕೆ ನಾನು ಪೋಷಕರಿಗೆ ಕೊಡ್ತಾ ಇದ್ದೇನೆ ಮಕ್ಕಳಲ್ಲಿ ಇಂಗ್ಲಿಷ್ನ ಜ್ಞಾನವನ್ನು ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ಈ ವಾರ ಪೂರ್ತಿ ನನ್ನ ಜೊತೆಗಿದ್ದು ಇಂಗ್ಲಿಷ್ ಕಲಿಸಲು ಸಹಕರಿಸಿದ ಪೋಷಕರಿಗೆ ನನ್ನ ಅನಂತಾನಂತ ಧನ್ಯವಾದಗಳು ಮಕ್ಕಳೇ ನೀವು ಮುಂದೆಯೂ ನನ್ನ ಜೊತೆ ಇರ್ತೀರಾ ಮುಂದೆಯೂ ಚೆನ್ನಾಗಿ ಕಲಿಬೇಕು ಓಕೆ ಈಗ ಕೊಟ್ಟಂತಹ ಚಟುವಟಿಕೆಗಳನ್ನು ಚೆನ್ನಾಗಿ ಕಲಿತು ಅಭ್ಯಾಸ ಮಾಡಿ ಪೂರ್ತಿಗೊಳಿಸಿ ಮುಂದಿನ ಪಾಠಕ್ಕೆ ನಾನು ಮುಂದಿನ ವಾರ ಬರ್ತಾ ಇದ್ದೇನೆ ಅಲ್ಲಿಯವರೆಗೆ ಬೈ.